ಸರ್ ನಿನ್ನೆ ಮಧ್ಯಾಹ್ನ ಹೋಗಿದ್ದೀನಿ ಸರ್, ಅದು ದೊಡ್ಡ ಅಂದರೆ 6 ಕೋಟಿ ಜನ ನೋಡೋದು ಅಂದರೆ ನನ್ನ ತಾಯಿ ನೋಡೋದು ಅಂತ. ಯಾಕೆಂದರೆ ನಮ್ಗೆ ಹೇಳಿಲ್ವಾ, ನನ್ನ ತಾಯಿನೇ ನಾನು ಕಡಲೆಪುರಿ ಹಾಕಿ ಕೊಡೋದು. ನಾನು ಹಳ್ಳಿಲಿ ಬೆಳೆದಿರೋದ್ರಿಂದ ನಾನು ಮನೆಗೆ ಹೋದ್ರೆ ಟಿಲ್ ಟುಡೇ ಅವ್ರು ನಂಗೆ ಕೊಡೋದು ಕಡಲೆಪುರಿ ಹಾಕ್ಬಿಟ್ಟೆ ಕೊಡ್ತಾರೆ. ನಂಗೆ ಅದು ಅಭ್ಯಾಸ ಅದು. ಆಮೇಲೆ 10th ಸ್ಟ್ಯಾಂಡರ್ಡಲ್ಲೂ ಇದ್ದರೆ ನನ್ನ ತಾಯಿ ಉಗ್ರು ಕಟ್ ಮಾಡ್ತಾಯಿದ್ರು. ನಾನು ಆ ಯೂನಿಫಾರ್ಮ್ ಹಾಕೊಂಡ ತಕ್ಷಣ ಎವ್ರಿ ಮಂಡೆ ಅವ್ರು ನನಗೆ ಉಗ್ರು ಕಟ್ ಮಾಡ್ತಾಯಿದ್ರು. ಅಕ್ಕಪಕ್ಕ ಮನೆ ಬಗ್ಗೆ ಎಷ್ಟು ಉದ್ದ ಬೆಳೆದಿದ್ದಾರೆ ನೀವು ಕಟ್ ಮಾಡ್ಕೊಕ್ಕಾಗಲ್ವ ಅಂತ. ಆಮೇಲೆ ಪಾದಾಸನ ಮಾಡ್ಕೊಂಡಿದ್ದಿದೆಯಲ್ಲ ಅದು ಸುಧಾ ನನ್ನ ತಂದೆ ನಾನು ಮಾಡ್ಕೋತಿದ್ದಂಥದ್ದು. ನಾನು ನಮ್ಮ ತಂದೆ ಡ್ರಾಪ್ ಮಾಡ್ಬೇಕಾದ್ರೆ ನನಗೆ ಮದ್ದೂರಿಗೆ ಬಂದು ಮಂಡ್ಯ ನಾನು ಬೆಂಗಳೂರಿಗೆ ಅಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ಬೇಕಾದ್ರೆ ಅವ್ರು ನಾನು ಟಚ್ ಮಾಡ್ಕೊಂಡು ನಾನು ಯಾವತ್ತು ಫುಟ್ ರೆಸ್ಟ್ ಇದೆಯಲ್ಲ ಅದನ್ನು ನಾನು ಅನುಭವಿಸಿದ ಫೀಲ್ನ ಸಿನಿಮಾದಲ್ಲಿ ಆ ಸೆಂಟಿಮೆಂಟ್ನ ತೊಗೊಂಬಂದೆ. ನಂಗೆ ಸೆಂಟಿಮೆಂಟ್ ತುಂಬವಾದಂಥ ಬೆಸ್ಟ್ ಪಾರ್ಟ್ ಎಲ್ಲದೇ ಈ ಸೆಂಟಿಮೆಂಟ್ ಇಲ್ಲ ಅಂದ್ರೆ ಸಿನಿಮಾ ಯಾವುದು ಮಾಡೋಕ್ಕೆ ಒಂದು ತಾಯಿದಿರಬೇಕು ಇಲ್ಲ ತಂಗಿದಿರಬೇಕು. ಬಟ್ ಮೋಸ್ಟ್ ಆಫ್ ಆಲ್ ನಮಗೆ ಬೇಗ ಟಚ್ ಆಗುವಂಥದ್ದು ತಾಯಿ ಪಾತ್ರನ ರತ್ನಮ್ಮ ಅನ್ನೋ ಕ್ಯಾರೆಕ್ಟ್ರು. ನನ್ನ ಫೇವ್ರೇಟ್ ಆ್ಯಕ್ಟರ್ ದೇವೇಣಿ ಮೇಡಮ್ ಮಾಡಿ ಮಾತಾಡಲೇಬೇಕು ಅದ್ರ ಬಗ್ಗೆ. ತುಂಬ ಯಾರೂ ನೀವು ಹೇಳೋಕ್ಕಲ್ಲ ತಮಿಳ್ ಆ್ಯಕ್ಟ್ರ್ ಅಂತ. ಅಷ್ಟು ಚೆನ್ನಾಗಿ ಅವರು ಮೇಕಪ್ನ ಅವರೇ ರೆಡಿ ಮಾಡ್ಕೊಡ್ತಾರೆ, ಅವರೇ ಒಂದು ಪಾತ್ರಕ್ಕೆ ಇನ್ವಾಲ್ವ್ಮೆಂಟ್ ಆಗ್ತಾರೆ. ಅವ್ರಿಗೆ ಆ ಪಾತ್ರ ರತ್ನಮ್ಮನ ಬಿಟ್ಟು ಗೊತ್ತಿಲ್ಲ, ಯಾವಾಗಲೂ ಅವ್ರಿಗೆ ಆಸ್ಕಾರಮ್ಮ ಅಂತಲೇ ಕರಿತಾ ಇದ್ದೆ ಅವ್ರನ್ನ. ಯಾಕಂದರೆ ಅವರೊಂದು ಶಾರ್ಟ್ ಟೇಕ್ ಟೂನೇ ತಗೋತಾಯಿಲ್ಲ, ಯಾಕೆ ಅಷ್ಟು ಚೆನ್ನಾಗಿ ಡೈಲಾಗ್ ಷಣ್ಮುಖಂದು ಅಸೋಸಿಯೇಟ್ ಇದ್ದರು. ಅವ್ರ ಹತ್ರ ತೊಗೊಂಡು ಪ್ರಿಪೇರ್ ಆಗ್ತಾಯಿದ್ರು. ನೆಕ್ಸ್ಟ್ ಜಗಪತಿ ಭೂಮಿ ಸರ್, ಅವ್ರ 5 ಸಲ ಕತೆ ಕೇಳಿ ನನ್ನ ಪ್ರೀವಿಯಸ್ ಸಿನಿಮಾ ನೋಡಿ ಆ ಡೇಟ್ ಕೊಟ್ಟಿದ್ದು ಸುತ್ತ ಅದು ಅಲ್ಲಾದ ನಂತರ ಅವರು 1 ಸಲ ಯಾಕೆ ಅಂತ ಕೇಳಿಲ್ಲ ಅವ್ರು ನನ್ನ ಬಗ್ಗೆ. ಅಷ್ಟು ನಂಬಿಕೆ ಇಟ್ಟು ಅವರೇ ಒಂದಷ್ಟು ಆ್ಯಕ್ಟ್ ಮಾಡಿದ್ರು, ಈ ಥರ ಮಾಡಲ ಈ ಥರ ಮಾಡಲ ಅಂತ. ಒಬ್ಬ ಡೈರೆಕ್ಟ್ರಲ್ಲಿ ಭಯನ ತೆಗೆದಾಕ್ಬಿಡ್ತಿದ್ರು. ನಾನೊಬ್ಬ ಪಂಚಭಾಷಾ ನಟ ಅನ್ನೋದು ಅವ್ರ ತಲೆಯಲ್ಲಿ ಇರ್ತಿರ್ಲಿಲ್ಲ. ಕೆಲವೊಂದು ಒಳ್ಳೆ ಫೀಡ್ಬ್ಯಾಕ್ ಹೋಗ್ತಾಯಿದ್ರು, ಕಥೆಯಿಲ್ಲದ ಸೀನ್ ಈ ಥರ ಮಾಡ್ಕೋತೀನಿ ಅಂತ. ಅದಾದ ತಕ್ಷಣ ಹೋಗ್ಬಿಟ್ಟು ಆರ್ಟಿಸ್ಟ್ಗಳು ಇರ್ತದೆ, ನಾನೊಂದು ಚೇಂಜಸ್ ಹೇಳಿದ್ದೀನಿ ಡೈರೆಕ್ಟ್ರಿಗೆ ಇದನ್ನು ಮಾಡ್ಕೋಣ ಅಂತ ಹೇಳಿದರು. ಎಲ್ಲರ ಇದೇ ರೀತಿ ಗರುಡರಾಮ್ ಸರ್ ಆಗ್ಬೋದು, ಅವ್ರು ನಾವು ಮೀಟ್ ಆಗಿದ್ದು ನಾನು ಫಸ್ಟ್ ಟೈಮ್. ಅವ್ರು ಫಸ್ಟೇ ಒಂದು ಡೈಲಾಗ್ ತೊಗೊಂಡ್ರು, ಅಷ್ಟು ಪಂಚ್ ಡೈಲಾಗು ಅವರು ಮೆಮೊರಿಯಲ್ ಇಟ್ಕೊಂಡಿದ್ರು. ಇಡೀ ಸ್ಕ್ರಿಪ್ಟ್ ಹೆಂಗಿದೆ ಅನ್ನೋದು, ಆ ಲೆನ್ಸ್ ಹಾಕ್ಕೊಳ್ಳೋದಾಗ್ಬೋದು, ಬಂದು ಟ್ರಯಲ್ ಮಾಡಿ ಟೆಸ್ಟ್ ಶೂಟ್ ಮಾಡಿ ಪ್ರಿಪೇರ್ ಆಗೋದು, ಚಿಕ್ಕನ ಸರ್ ಡೇಟ್ ಕೊಡ್ತಾರೆ, ಆ ಪಂಚ್ ಡೈಲಾಗ್ ಎಲ್ಲ ಇದೆಯಲ್ಲ, ವೆಜ್ಜ ನಾನ್ ವೆಜ್ಜ ಅಂತ ಕೇಳ್ತಾರಲ್ಲ ಪಲ್ಲವಿಗೆ, ನಾ ಪಲಾವ್ ಆಗುತ್ತೆ ವೆಜ್ಜ, ಅವೆಲ್ಲ ಅವರೇ ಮಾಡ್ಕೊಂಡಿದ್ದು, ನಾವೇನೂ ಇಲ್ಲ. ಯಾವತ್ತು ಕಾಮಿಡಿ ಅಂದರೆ ಅಭಿನಯ ಅಲ್ಲ, ಪಂಚ್. ಎಷ್ಟೇ ಅಭಿನಯ ಮಾಡಿದ್ರು ಪಂಚ್ ಆಗಿಲ್ಲ ಅಂದರೆ ಪಂಚ್ ಆಗೋದಿಲ್ಲ. ಅದು ಆ ಪಂಚ್ ಮಾಡ್ತಿದ್ದು ಇವರೇ ಶಿವರಾಜ್ ಕೇರ್ಪೇಟೆ ಅವರು. ಅನಿಲ್ ಸರ್ ನಂಗೆ ಸಿಕ್ಕಿದ್ದು ರೇರ್. ನಾನು ದೊಡ್ಡ ಇಲ್ಲನ್ನು ಇನ್ನೊಬ್ಬರನ್ನ ಹಾಕಬೇಕು ಜಗಪತಿ ಬೋಸ್ ಹತ್ರ ಅಂತ ನಾನು ಡಿಸ್ಕಷನ್ ನಡೀತಾ ಇತ್ತು. ನಿರ್ಮಾಪಕರು ಯಾರು ಬೇಕೋ ಕೇಳಿ ನಾನು ಕೊಡ್ತೀನಿ ಅನ್ನೋ ಟೈಮಲ್ಲಿ, ಇಲ್ಲ ಡೇಟ್ ಕ್ಲಾಶ್ ಆಗುತ್ತೆ ಅನ್ನೋ ಟೈಮಲ್ಲಿ ಜಗ್ಗಿ ಅಂತ ಒಬ್ಬರು ಮ್ಯಾನೇಜರು ನನಗೆ ಇವ್ರನ್ನ ಪರಿಚಯ ಮಾಡಿಸ್ತಾರೆ. ನಾನು ಬರೀ ಫೋಟೋ ನೋಡ್ತೀನಿ, ಕರ್ ಮಾತಾಡಿದಾಗ ಅವ್ರದ್ದು ವಾಯ್ಸ್ ಇಷ್ಟ ಆಗುತ್ತೆ, ಅವ್ರ ಕಣ್ಣು ಗಡ್ಡ ಮತ್ತು ಅಪ್ಪ ಮಗ ಅನ್ನೋದು ಮ್ಯಾಚ್ ಆಗುತ್ತೆ ಅನ್ನೋಕ್ಕೋಸ್ಕರ ಅವ್ರನ್ನ ಆಯ್ಕೆ ಮಾಡ್ಕೋತೀನಿ. ಅವ್ರು ಬಂದಾಗ ಹೇಳ್ಬಿಡ್ತಾರೆ ನನಗೆ, ಸರ್ ನಾನು ಈಗ ಬಂದಿದ್ದೆ ಬರ್ತಾರ, ನೀನು ಹೇಳ್ಕೊಡ್ತೀನಿ ಅದನ್ನು ಮಾಡ್ತೀನಿ. ಸೊ ವೀರಭದ್ರ ಅನ್ನೋ ಕ್ಯಾರೆಕ್ಟ್ರು, ಪಾಂಡವ ಅನ್ನೋ ಕ್ಯಾರೆಕ್ಟ್ರು, ಸೂರ್ಯ ಅನ್ನೋ ಕ್ಯಾರೆಕ್ಟ್ರು, ಭೈರವ ಅನ್ನೋ ಕ್ಯಾರೆಕ್ಟ್ರು, ಬಸವ ಅನ್ನೋ ಕ್ಯಾರೆಕ್ಟ್ರು, ರಂಗಾಯಣರಿಗು ಸರ್ ಬಗ್ಗೆ ಹೇಳಬೇಕು, ವರ್ಣಾಶೀಲ ಅಷ್ಟು ಚಳಿಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ನೈಜ ಅಭಿನಯ ಅವರೇ ಅದನ್ನು ಆ ಕತ್ತಿಗೆಲ್ಲ ರುದ್ರಾಕ್ಷಿ ಮಳೆ ಅವರೇ ಒಂದು ಪ್ರಿಪೇರ್ ಮಾಡ್ಕೋತಾರೆ. ಈ ಕ್ಯಾರೆಕ್ಟ್ರ್ ಬಸವನ ಕ್ಯಾರೆಕ್ಟರ್ ಎರಡು ಊರುಗಳ ಮಧ್ಯೆ ಇರುವಂಥ ಸೇತುವೆ ಅವರು. ನಾನು ಈ ಥರ ಮಾಡ್ಕೋತೀನಿ ಆ ಕ್ಯಾರೆಕ್ಟ್ರಿಗೆ ಎಷ್ಟು ಬಣ್ಣ ಇರಬೇಕು ಗಡ್ಡದಲ್ಲಿ, ಆ ಕ್ಯಾರೆಕ್ಟ್ರಿಗೆ ಅಂತ ಅವರೇ ಹೇಳ್ತಾಯಿದ್ರು, ಇಲ್ಲ ಇಷ್ಟು ವೈಟ್ ಇರಬೇಕು ನನಗೆ, ಎರಡು ಮಾಡಲೇಷನ್ ಆಫ್ ಕ್ಯಾರೆಕ್ಟ್ರಿಗೆಲ್ಲ. ಸೊ ಎಲ್ಲ ಅವರವರೇ ನಾನು 50% ಕೊಟ್ಟು 100% ಎಫರ್ಟ್ ಹಾಕಿದ್ದಾರೆ. ಸೊ ನಾನು ಜಸ್ಟ್ ನನಗೆ ಏನು ಬೇಕು ತೊಗೊಂಡಿದ್ದೀನಿ. ನನ್ನ ಟೆಕ್ನಿಷಿಯನ್ಗೆ ರಾಮ್ ಸರ್ಗೆ, ಚಿಕ್ಕಣ್ಣ ಸರ್ಗೆ, ಅನಿಲ್ ಸರ್ಗೆ, ಸರ್ಗೆ, ನನ್ನ ಎಲ್ಲ ಟೆಕ್ನಿಷಿಯನ್ಸ್ಗೆ, ನನ್ನ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ, ನನ್ನ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ, ಪ್ರೊಡ್ಯೂಸರ್ ಚಿರಕ್ ಸರ್ಗೆ, ದರ್ಶನ್ ಸರ್ಗೆ, ಎಲ್ಲದಕ್ಕಿಂತ ನಿರ್ಮಾಪಕರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಆರಂಭ ಅಷ್ಟೇ, ಚೆನ್ನಾಗಿ ಹೋಗ್ತಾಯಿದೆ, ಇನ್ನೂ ಚೆನ್ನಾಗಿ ಹೋಗೋಕ್ಕೆ ನಿಮ್ಮೆಲ್ಲರ ಸಪೋರ್ಟ್ನ ನಾನು ಕೇಳ್ತೀನಿ.